ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಪಾಕಿಸ್ತಾನದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಆನಂದ್ ಸಿಂಗ್ ಶಾಸಕ ರಾಜುಗೌಡ ಜೊತೆ ಬಿಎಸ್ವೈ ಮನೆಗೆ ಆಗಮಿಸಿದ್ದಾರೆ ಆನಂದ್ ಸಿಂಗ್ ತಮ್ಮ ರಾಜಕೀಯ ನಡೆ ಬಗ್ಗೆ ಬಿಎಸ್ ಎಡಿಯೂರಪ್ಪಗೆ ತಿಳಿಸಿದ್ದಾರೆ ನಿಮ್ಮ ಕ್ಯಾಬಿನೆಟ್ ನಲ್ಲೂ ಎರಡು ಬಾರಿ ಖಾತೆ ಬದಲಾವಣೆ ಮಾಡಿದ್ರಿ ನಿಮಗಾಗಿ ನಾನು ಏನನ್ನು ಮಾತನಾಡಲಿಲ್ಲ ಆದರೆ ಈಗ ನನಗೆ ಅನ್ಯಾಯ ಆಗಿದೆ ಉತ್ತಮ ಖಾತೆಯ ನಿರೀಕ್ಷೆಯಲ್ಲಿದ್ದೆ ಎಂದಿದ್ದಾರೆ ನಿನ್ನ ಯಾರು ಕಣೆಕಣಿಸಿಲ್ಲ ಹೊರಗಡೆಯಿಂದ ಬಂದವರಲ್ಲಿ ನೀನು ಒಬ್ಬ ಆದರೆ ನೀನು ಬಿಜೆಪಿ ಅವನೇ ಸಚಿವ ಸ್ಥಾನ ಇಂದು ಇರುತ್ತೆ ನಾಳೆ ಹೋಗುತ್ತೆ ಅದಕ್ಕಾಗಿ ಈ ತರ ಮಾಡಬೇಡಪ್ಪ ಅಂತ ಮಾಜಿ ಸಿಎಂ ಸಲಹೆಯನ್ನ ಕೊಟ್ಟಿದ್ದಾರೆ ವಿಜಯನಗರ ಜಿಲ್ಲೆಗೆ ಹೆಚ್ಚು ಅನುದಾನ ಕೊಡಿಸ್ತೇನೆ ಉತ್ತಮ ಕೆಲಸ ಮಾಡ್ಕೊಂಡು ಹೋಗು ನಿನಗೆ ಇನ್ನು ಭವಿಷ್ಯ ಇದೆ ಅಂತ ಹೇಳಿದ್ದಾರೆ ಬಿಎಸ್ವೈ ಭೇಟಿಗೂ ಮುನ್ನ ಬಳ್ಳಾರಿಯಲ್ಲಿ ಮಾತನಾಡಿದ ಆನಂದ್ ಸಿಂಗ್ ನನ್ನ ರಾಜಕೀಯ ಅಂತ್ಯವೋ ಪುನರ್ ಆರಂಭವೋ ಗೊತ್ತಿಲ್ಲ ವೇಣುಗೋಪಾಲನ ಕೃಪೆ ಇದ್ರೆ ಮುಂದುವರಿಯುತ್ತೇನೆ ಅಂತ ಹೇಳೋ ಮೂಲಕ ರಾಜೀನಾಮೆ ಸುಳಿವನ್ನ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ ಮತ್ತೊಮ್ಮೆ ಬಿಎಸ್ವೈ ಜೊತೆಗೂ ಚರ್ಚೆ ಮಾಡ್ತೀನಿ ಇದಾದ ಬಳಿಕ ಅಂತಿಮ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ನನಗೆ ರಕ್ಷಣೆಗೆ ಆ ವೇಣುಗೋಪಾಲ ಕೃಷ್ಣ ಗೋಪಾಲಕೃಷ್ಣ ನನಗೆ ರಕ್ಷಣೆ ಕೊಡ್ತಾನ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಇದೆ ನನಗೂನು ನಮ್ಮ ನಾಯಕರ ಮೇಲೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ ಆದರೆ ಅವರಿಗೆ ನನ್ನ ಮೇಲೆ ವಿಶ್ವಾಸ ಇದೆನೋ ಇಲ್ಲೋ ಅನ್ನೋದು ಅನುಮಾನ ರಾಜೀನಾಮೆ ಬಗ್ಗೆ ಆನಂದ್ ಸಿಂಗ್ ಸುಳಿವು ನೀಡುತ್ತಿದ್ದಂತೆ ಸಿಎಂ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದು ಆನಂದ್ ಸಿಂಗ್ ಜೊತೆ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಅವರು ಬಂದ ಮೇಲೆ ಚರ್ಚೆ ಮಾಡ್ತೀನಿ ಅಂತಿಮವಾಗಿ ಆ ಬಗ್ಗೆ ವರಿಷ್ಠರ ಗಮನಕ್ಕೆ ತರ್ತೇನೆ ಯಾಕಂದ್ರೆ ಪಕ್ಷದಲ್ಲಿ ಕೇವಲ ನಾನೊಬ್ಬನೇ ಅಲ್ಲ ಪಕ್ಷದಲ್ಲಿ ಎಲ್ಲರೂ ಇದ್ದಾರೆ ನಮ್ಮದು ರಾಷ್ಟ್ರೀಯ ಪಕ್ಷ ಹೀಗಾಗಿ ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆನಂದ್ ಸಿಂಗ್ ಅಸಮಾಧಾನದ ಬಗ್ಗೆ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದು ಸಿಎಂ ಜೊತೆ ನಾವೆಲ್ಲ ಮಾತನಾಡಿದ್ದೇವೆ ಯಾವುದೇ ಕಾರಣಕ್ಕೂ ಆನಂದ್ ಸಿಂಗ್ ಬಿಜೆಪಿ ಬಿಡಲ್ಲ ಮಂತ್ರಿ ಮಂಡಲದಲ್ಲಿಯೇ ಮುಂದುವರಿತಾರೆ ಅಸಮಾಧಾನ ಇದ್ರೆ ಆ ಸಮಸ್ಯೆಯನ್ನ ಸಿಎಂ ಬಗೆಹರಿಸುತ್ತಾರೆ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಕೂ ಕೂಡ ಯಾವುದೇ ಅಸಮಾಧಾನ ಇಲ್ಲ ಎಂದಿದ್ದಾರೆ ಇದಕ್ಕೆ ಧ್ವನಿಗೂಡಿಸಿದ ಪರಿಷತ್ ಸದಸ್ಯ ಹೆಚ್ ವಿಶ್ವನಾಥ್ ಎಲ್ಲವೂ ಪ್ರಮುಖ ಖಾತೆಗಳೇ ಅದನ್ನ ನಿಭಾಯಿಸೋದು ಮುಖ್ಯ ಸಿಕ್ಕಿರುವ ಖಾತೆಯ ಮೂಲಕ ಅಭಿವೃದ್ಧಿ ಮಾಡುವ ಬಗ್ಗೆ ಅಧ್ಯಯನ ಮಾಡಿ ಅಂತ ಕಿವಿ ಮಾತು ಹೇಳಿದ್ದಾರೆ ನೆನ್ನೆನೂ ಕೂಡ ಮುಖ್ಯಮಂತ್ರಿಗಳು ನಾವು ಎಲ್ಲರೂ ಕೂಡ ರಾಜುಗೌಡ ಅವರು ಕೂಡ ಆನಂದ್ ಸಿಂಗ್ ಜೊತೆ ಮಾತಾಡಿದ್ದಾರೆ ಆ ತರದೇನು ಸಮಸ್ಯೆ ಇಲ್ಲ ಅವರು ಶಾಂತವಾಗಿದ್ದಾರೆ ಸೋ ಯಾವುದೇ ಕಾರಣಕ್ಕೂ ಅವರು ಬಿಜೆಪಿ ಬಿಡ ಪ್ರಶ್ನೆನೂ ಇಲ್ಲ ಮಂತ್ರಿಮಂಡಲದಲ್ಲಿ ಮುಂದುವರಿಯುತ್ತೆ ಮತ್ತೆ ಅವರ ಸಮಸ್ಯೆಗಳೇನಿದೆ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಕೊಟ್ಟು ಅವರನ್ನ ಮನವೊಲಿಸ್ತಾರೆ ಎಲ್ಲಾ ಖಾತೆಗಳು ಪ್ರಮುಖ ಖಾತೆಗಳು ಆದರೆ ಇದನ್ನು ನಿಭಾಯಿಸುವಂತವನು ಬಹಳ ಮುಖ್ಯ ನಮ್ಗೆ ಏನೇನು ಕೊಟ್ಟಿದ್ದಾರೆ ಅಲಾಟ್ಮೆಂಟ್ ಖಾತೆಗಳು ಮೊದಲು ನಮ್ಮ ಖಾತೆಗಳನ್ನ ಸಮಗ್ರವಾಗಿ ಸಚಿವ ನಾರಾಯಣಗೌಡ ಹಾಗೂ ಎಸ್ಟಿ ಸೋಮಶೇಖರ್ ಕೂಡ ಆನಂದ್ ಸಿಂಗ್ ಅಸಮಾಧಾನದ ಬಗ್ಗೆ ಮಾತನಾಡಿದ್ದು ಆನಂದ್ ಸಿಂಗ್ ರಾಜೀನಾಮೆ ನೀಡುತ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದದ್ದು ಇವತ್ತು ಅಥವಾ ನಾಳೆ ಒಳಗೆ ಎಲ್ಲವೂ ಸರಿಯಾಗುತ್ತೆ ಅಂತ ನಾರಾಯಣಗೌಡ ಹೇಳಿದರು ಇನ್ನು ಎಸ್ಟಿ ಸೋಮಶೇಖರ್ ಸಹ ಮಾತನಾಡಿದ್ದು ಆನಂದ್ ಸಿಂಗ್ ರಾಜೀನಾಮೆ ನೀಡಿಲ್ಲ ಇವತ್ತು ಸಾಯಂಕಾಲದ ಒಳಗೆ ಎಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಅದೆಲ್ಲ ಎಲ್ಲರ ಮನೆಯಲ್ಲೂ ಆ ಗೊಂದಲಗಳು ಇದ್ದೇ ಇರ್ತವೆ ಅದು ಶೀಘ್ರದಲ್ಲಿ ಇವತ್ತು ನಾಳೆ ಒಳಗೆ ಸೆಟ್ರೇಟ್ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾವ ಥರದ ಗೊಂದಲ ಆಗಲ್ಲ ಪೂಜಾ ಯಡಿಯೂರಪ್ಪರೂ ಸಹ ಎಲ್ಲರಿಗೂ ಸಹಕಾರ ನೀಡಿರುವಂಥದ್ದು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿನವ್ರೂ ಕ್ಯಾಪೇಬಲ್ ಇದ್ದಾರೆ ನಾವೆಲ್ಲ ಸೇರಿ ಸರಿಪಡಿಸ್ತೀವಿ ಅಂತ ಹೇಳಕ್ ಬಯಸ್ತಾರೆ ಇಲ್ಲ ಇಲ್ಲ ಅವೆಲ್ಲ ಸುಳ್ಳು ಸದ್ಯಕ್ಕೆ ದೂರ ನಾವೆಲ್ಲ ಸರಿಪಡಿಸೋಣ ಎಲ್ಲ ಕೇಳ್ತಾರೆ ಎಲ್ಲರಿಗೂ ಆಸೆ ಇರುತ್ತೆ ಎಲ್ಲರಿಗೂ ನೀಡ್ಲಿಕ್ಕೆ ಸಾಧ್ಯನಾ ಸರಿ ಈಗ ಆರ್ಎಸ್ಎಸ್ ಮೂಲದವರಿಗೆ ಪ್ರಬಲ ಖಾತೆ ಕೊಟ್ಟಿದ್ದಾರೆ ವಲಸಿಗರಿಗೆ ಪ್ರಬಲ ಖಾತೆ ಕೊಟ್ಟಿದ್ದಾರೆ ಅಸಮಾಧಾನ ಇದೆ ಏನು ಆ ರೀತಿ ಏನಿಲ್ಲ ನಾಳೆ ನಿಮಗೆ ನಾಳೆ ಒಳಗೆ ಗೊತ್ತಾಗುತ್ತೆ ಆನಂದ್ ಸಿಂಗ್ ಸಿಡಿದಿದ್ರೆ ಇತ್ತ ಎಂಟಿಬಿ ನಾಗರಾಜ್ ಮೂರು ದಿನದಿಂದ ಯಾರ ಕೈಗೂ ಸಿಗದೆ ಸೈಲೆಂಟ್ ಆಗಿದ್ರು ಆದ್ರೆ ಆನಂದ್ ಸಿಂಗ್ ರಾಜೀನಾಮೆ ನೀಡ್ತಾರೆ ಅನ್ನೋದು ಸುದ್ದಿ ದೊಡ್ಡದಾಗ್ತಿದ್ದಂತೆ ಎಂಟಿಬಿ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ನಿಲುವು ಏನಿದ್ರು ಇದೇ ಖಾತೆ ಇದೇ ಪಕ್ಷದಲ್ಲಿ ಮುಂದುವರಿಯೋದು ಯಾವುದೇ ಅಧಿಕಾರ ಅಂತಸ್ತಿಗೆ ಆಸೆ ಪಟ್ಟು ಪಕ್ಷಕ್ಕೆ ಬಂದವನಲ್ಲ ಆನಂದ್ ಸಿಂಗ್ ನಿರ್ಧಾರ ಅವರ ವೈಯಕ್ತಿಕ ಅದಕ್ಕೆ ನಾನು ಯಾವುದೇ ಸಲಹೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ
ಸರ್ ಆತ್ಮತೃಪ್ತಿ ಇದೆಯಾ ಸರ್ ಆತ್ಮತೃಪ್ತಿ ಇದೆ ಆತ್ಮತೃಪ್ತಿಯಿಂದ ಇಲ್ಲವಾದ ಇಲಾಖೆ ವ್ಯಾಪಾರ ವಿಮೆಟಿಗೆ ಎಂಟು ನಿಗಮಗಳು ಅದರ ಲಾಭ ನಷ್ಟ ಏನು ಎಲ್ಲವೂ ಕೂಡ ಸಮಿಲ್ಲ ಸರ್ ಆನಂದ್ ಸಿಂಗ್ ಬೆಂಬಲ ತಾವು ಇದ್ದೀರಾ ಅದೇ ಅದು ಅವರು ವೈಯಕ್ತಿಕವಾಗಿ ಹೇಳಿರೋದು ಈಗ ಒಂದು ಸ್ಪಷ್ಟ ಹೇಳಿದರೆ ಖಾತೆ ಯಾರೇ ಖಾತೆ ವಿಚಾರವಾಗಿ ಯಾರೇ ರಾಜೀನಾಮೆ ಕೊಡ್ತೀನಿ ಅಂದ್ರು ತಗೊಳ್ಳಿ ಅಂತ ಸಂಘ ಪರಿವಾರದವರು ಹೇಳಿದ್ದಾರೆ ಅದೇನೋ ಗೊತ್ತಿಲ್ಲ ನನಗೆ ಸರಿ ಆನಂದ್ ಸಿಂಗ್ ಬೆಂಬಲಕ್ಕೆ ತಾವು ಆನಂದ್ ಸಿಂಗ್ ರಾಜೀನಾಮೆ ಕೊಡ ತಾವು ಅವ್ರ ಬೆಂಬಲಕ್ಕೆ ಇರ್ತೀರಾ ನಮ್ಮ ಬೆಂಬಲ ಅವ್ರಿಗೇನು ಇಲ್ಲ ರಾತರ ಬೆಂಬಲಕ್ಕೆ ಯಾರ ಬೆಂಬಲಕ್ಕೂ ಇಲ್ಲ ನಾವು ಅವರವರು ವೈಯಕ್ತಿಕವಾಗಿ ತಗೊಳ್ಳುವಂಥ ನಿರ್ಧಾರಗಳು ತೀರ್ಮಾನಗಳು ವೈಯಕ್ತಿಕವಾಗಿ ರಾಜೀನಾಮೆ ಕೊಡೋದು ಇರೋದು ಅವರ ವೈಯಕ್ತಿಕ ತೀರ್ಮಾನ ಅದಕ್ಕೆ ಯಾರೇನು ಬೆಂಬಲ ಕೊಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರಿಗೆಲ್ಲ ಒಳ್ಳೆ ಖಾತೆಗಳು ಕೊಟ್ಟಿದ್ದಾರೆ ಸೋಮಶೇಖರ್ ಅವರಿಗೆ ಬೈಪಿ ಅವರಿಗೆ ಸುಧಾಕರ್ ಅವರಿಗೆ ನಿಮ್ಗೆ ಯಾಕೆ ಕೊಟ್ಟಿಲ್ಲ ಅದು ಮುಂದಿನ ದಿನಗಳಲ್ಲಿ ಕೊಡಬಹುದು ಕಾದು ನೋಡಿ ಸರ್ ಬಿಜೆಪಿ ಸರ್ಕಾರ ಸಚಿವ ಸ್ಥಾನದ ವಿಷಯವಾಗಿ ರಾಮುಲು ಕೂಡ ಮುನಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಈ ಬಗ್ಗೆ ಸ್ವತಃ ಶ್ರೀರಾಮುಲು ರಿಯಾಕ್ಟ್ ಮಾಡಿದ್ದು, ನಮ್ಮಲ್ಲಿ ಬೆಂಕಿ ಬಂಡಾಯ ಅನ್ನೋದು ಏನೂ ಇಲ್ಲ, ನನಗೆ ಕೊಟ್ಟ ಸಾರಿಗೆ ಇಲಾಖೆಯ ನಿರ್ವಹಣೆ ಮಾಡ್ತೇನೆ, ಆನಂದ್ ಸಿಂಗ್ಗೆ ಅನ್ಯಾಯ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಬೆಂಕಿ ಇಲ್ಲ, ಬಂಡಾಯ ಕೂಡ ಇಲ್ಲ. ಎಲ್ಲರೂ ಕೂಡ ಸೇರಿ ಒಳ್ಳೆ ನಿರ್ಧಾರವನ್ನು ತಗೊಂಡಂತ ಕೆಲಸ ಮಾಡ್ತಾ ಇದ್ದಾರೆ. ಜನಸೇವೆ ಮುಖ್ಯ ಆಗಲಿ, ಯಾವುದೇ ಇಲಾಖೆ ಮುಖ್ಯ ಅಲ್ಲ ಅನ್ನಂತ ಮಾತು ಅವತ್ತು ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ಕೊಂತ ಬರ್ತೀನಿ. ಆದ್ರೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾನು ಕೊಟ್ಟಂತ ಜವಾಬ್ದಾರಿಯನ್ನು ಸಕ್ರಿಯವಾಗಿ ಜನಪರವಾದಂತ ಜನರಿಗೆ ಬೇಕಾದಂತ ಅವ್ರಿಗೆ ಮೆಚ್ಚುವಂತ ಕೆಲಸ ಮಾಡಂತ ಕೆಲಸ ರಾಮ್ಲು ಮಾಡ್ಕೊಂತ ಬಂದಿನಿ, ಮುಂದೆ ಕೂಡ ಮಾಡ್ತೀನಿ, ಇವತ್ತು ಕೂಡ ಮಾಡ್ಕೊಂಡು ಹೋಗ್ತೀನಿ. ನಾನು ಆನಂದ್ ಸಿಂಗ್ ಅವರು, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಜಿಲ್ಲೆಯವರು. ಖಂಡಿತವಾಗಿ ಆನಂದ್ ಸಿಂಗ್ ಅವ್ರ ಹತ್ರ ನಾನು ಮಾತಾಡ್ತೀನಿ, ನಾಳೆ ಕೂಡ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹೋದಂತ ಟೈಮಲ್ಲಿ ಅಲ್ಲ, ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡಕ್ ಹೋಗಲ್ಲ. ನಾನು ಇನ್ನು ಅವ್ರ ಹತ್ರ ಭೇಟಿ ಆಗಿಲ್ಲ, ಭೇಟಿ ಆದ ನಂತರ ನನ್ಗೆ ತಿಳಿಸುವಂತ ಕೆಲಸ. ಏನೋ ರಾಮ್ಲೂರೇನು ಬಂಡಾಯ ಎದ್ದಿದ್ದಾರೆ ಅನ್ನಂಥದ್ದು ನಾನು ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ. ನಮ್ಮಲ್ಲಿ ಬೆಂಕಿ ಇಲ್ಲ, ಬಂಡಾಯ ಕೂಡ ಇಲ್ಲ. ಎಲ್ಲರೂ ಕೂಡ ಸೇರಿ ಒಳ್ಳೆ ನಿರ್ಧಾರವನ್ನು ತಗೊಂಡಂತ ಕೆಲಸ ಮಾಡ್ತಾ ಇದ್ದಾರೆ. ಜನಸೇವೆ ಮುಖ್ಯ ಆಗಲಿ, ಯಾವುದೇ ಇಲಾಖೆ ಮುಖ್ಯ ಅಲ್ಲ ಅನ್ನಂತ ಮಾತು ಅವತ್ತು ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ಕೊಂತ ಬರ್ತೀನಿ. ಆದ್ರೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾನು ಕೊಟ್ಟಂತ ಜವಾಬ್ದಾರಿಯನ್ನು ಸಕ್ರಿಯವಾಗಿ ಜನಪರವಾದಂತ ಜನರಿಗೆ ಬೇಕಾದಂತ ಅವ್ರಿಗೆ ಮೆಚ್ಚುವಂತ ಕೆಲಸ ಮಾಡಂತ ಕೆಲಸ ರಾಮ್ಲು ಮಾಡ್ಕೊಂತ ಬಂದಿನಿ, ಮುಂದೆ ಕೂಡ ಮಾಡ್ತೀನಿ, ಇವತ್ತು ಕೂಡ ಮಾಡ್ಕೊಂಡು ಹೋಗ್ತೀನಿ. ನಾನು ಆನಂದ್ ಸಿಂಗ್ ಅವರು, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಜಿಲ್ಲೆಯವರು. ಖಂಡಿತವಾಗಿ ಆನಂದ್ ಸಿಂಗ್ ಅವ್ರ ಹತ್ರ ನಾನು ಮಾತಾಡ್ತೀನಿ, ನಾಳೆ ಕೂಡ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹೋದಂತ ಟೈಮಲ್ಲಿ ಅಲ್ಲ, ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡಕ್ ಹೋಗಲ್ಲ. ನಾನು ಇನ್ನು ಅವ್ರ ಹತ್ರ ಭೇಟಿ ಆಗಿಲ್ಲ, ಭೇಟಿ ಆದ ನಂತರ ನನಗೆ ತಿಳಿಸುವಂತ ಕೆಲಸ. ಸಚಿವ ಸ್ಥಾನ ಸಿಕ್ಕವರು ಖಾತೆ ಖ್ಯಾತೆ ತೆಗೆದ್ರ, ಸಚಿವ ಸ್ಥಾನ ಸಿಗದವರು ಮಂತ್ರಿಗಿರಿಗಾಗಿ ಸಿಎಂ ಮೇಲೆ ಮೇಲಿಂದ ಮೇಲೆ ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾರೆ. ಇಂದು ಸಿಎಂ ಭೇಟಿಗೆ ಆಗಮಿಸಿದ್ದ ಆರ್ ಶಂಕರ್ ಮತ್ತೆ ಸಚಿವ ಸ್ಥಾನ ನೀಡಲು ಪಟ್ಟು ಹಿಡಿಯಲು ನಿರ್ಧರಿಸಿದ್ದಾರೆ. ಆದರೆ ಸಿಎಂ ಮೀಟಿಂಗ್ನಲ್ಲಿ ಇದ್ದಿದ್ರಿಂದ ಭೇಟಿ ಮಾಡಲು ಸಾಧ್ಯವಾಗಿಲ್ಲ. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಶಂಕರ್, ನನಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ನೋವಿದೆ, ಹೀಗಾಗಿಯೇ ಮುಖ್ಯಮಂತ್ರಿ ಜೊತೆ ಮಾತನಾಡಲು ಬಂದಿದ್ದೇನೆ. ಮೊದಲು ಕೇಳ್ತೀನಿ, ಆಮೇಲೆ ನನ್ನ ಮುಂದಿನ ನಡೆ ತಿಳಿಸ್ತೀನಿ, ಈಗಲೇ ಏನು ಹೇಳಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಸಮಾಧಾನ ಅಲ್ಲ, ಸಿಗಲಿಲ್ಲ, ಅದು ನೋವಿದೆ. ಮುಖ್ಯಮಂತ್ರಿಗಳ ಹತ್ರ ಮಾತಾಡೋದಂತ ಬಂದಿದ್ದೀವಿ. ಆದ್ರೆ ಈಗ ಅವ್ರ ಮೀಟಿಂಗ್ ಇರೋದ್ರಿಂದ ಊಟ ಮಾಡ್ಕೊಂಡ್ ಬರ್ತೀವಿ, ಮತ್ತೆ ಬರ್ತೀವಿ. ಖಾತೆ ಟೆನ್ಷನ್ ಜೊತೆಗೆ ಸಿಎಂ ಬೊಮ್ಮಾಯಿಗೆ ಟಾಸ್ಕ್ ಫೋರ್ಸ್ ಪಟ್ಟದ ತಲೆಬಿಸಿಯೂ ಶುರುವಾಗಿದೆ. ಸುಧಾಕರ್ ಜೊತೆ ಅಶ್ವಥ್ ನಾರಾಯಣ್ ಮುಸುಕಿನ ಗುದ್ದಾಟ ಶುರು ಮಾಡಿದ್ದಾರಂತೆ. ಕೋವಿಡ್ ಟಾಸ್ಕ್ ಫೋರ್ಸ್ ಅಧ್ಯಕ್ಷಗಿರಿಗೆ ಇಬ್ಬರ ನಡುವೆ ಶೀತಲ ಸಮರ ನಡೀತಿದೆ. ಅಧ್ಯಕ್ಷಗಿರಿಗೆ ಸುಧಾಕರ್ ಮೇಲಿಂದ ಮೇಲೆ ಒತ್ತಡ ಹೇರ್ತಿದ್ದು, ಮೊನ್ನೆ ಸುಧಾಕರ್ ಮನೆಗೆ ಸಿಎಂ ಊಟಕ್ಕೆ ಹೋಗಿದ್ದು ಇದೇ ವಿಷಯಕ್ಕಂತೆ. ಆದರೆ ಅಶ್ವಥ್ ನಾರಾಯಣ್ ಕೂಡ ನಾನೇ ಅಧ್ಯಕ್ಷನಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ. ಬಿಜೆಪಿಯಲ್ಲಿ ಎದ್ದಿರುವ ಅಸಮಾಧಾನಕ್ಕೆ ಕಾಂಗ್ರೆಸ್ ನಾಯಕರು ಟಾಂಗ್ ಕೊಡ್ತಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಕೊರೋನಾ ಹಾಗೂ ಪ್ರವಾಹದಿಂದ ಜನ ತತ್ತರಿಸ ಹೋಗಿದ್ದಾರೆ, ಆದರೆ ಬಿಜೆಪಿ ನಾಯಕರು ಸಚಿವ ಸ್ಥಾನ ಖಾತೆ ಖ್ಯಾತೆ ತೆಗೆದು ಕಾಲಹರಣ ಮಾಡ್ತಿದ್ದಾರೆ. ಈ ಸರ್ಕಾರವನ್ನ ನಾವು ಟಚ್ ಮಾಡಲ್ಲ, ತಾನಾಗಿಯೇ ಬಿದ್ದರೂ ಅಚ್ಚರಿ ಪಡಬೇಕಿಲ್ಲ ಅಂತ ಕಿಚ್ಚಾಯಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಅವಧಿ ಮುಗಿಸೋದು ಬಹಳ ದುಸ್ತರ ಅಂತ ನನಗೆ ಅನಿಸ್ತದೆ.
ಮತ್ತೆ ಇನ್ನೊಬ್ಬರಾಗ್ಬೋದು, ಅದನ್ನ ನಾ ಹೇಳಲಿಕ್ಕಾಗ. ಅವ್ರು ಹೋದ ನಂತರ ಏನಾಗುತ್ತೆ ಅನ್ನೋ ಬಗ್ಗೆ ನಾನು ಎಲ್ಲಿ ಅಡ್ವಾನ್ಸ್ ಐ ಕ್ಯಾಂಟ್ ಆನ್ಸರ್ ಯುವರ್ ಕ್ವಶನ್. ಇಟ್ ಇಸ್ ನಾಟ್ ಫೇರ್ ಆನ್ ಮೈ ಪಾರ್ಟ್. ಅಪಪಿತನ ನೋಡಿದರೆ, ಅವರಲ್ಲಿರ್ತಕ್ಕಂಥ ಅತೃಪ್ತಿ ನೋಡಿದರೆ, ಇವರು ಬಸವರಾಜ ಬೊಮ್ಮಾಯಿ ಅವರು ಅವಧಿ ಮುಗಿಸೋದು ಭಾಳ ದುಸ್ತರ ಅಂತ ನನಗೆ ಅನಿಸ್ತದೆ. ಅದನ್ನು ನಾ ಹೇಳಲಿಕ್ಕಾಗುತ್ತೆ. ಅವ್ರು ಹೋದ ನಂತರ ಏನಾಗುತ್ತೆ ಅನ್ನೋ ಬಗ್ಗೆ ನಾನು ವೆಲ್ ಇನ್ ಅಡ್ವಾನ್ಸ್ ಐ ಕ್ಯಾಂಟ್ ಆನ್ಸರ್ ಯುವರ್ ಕ್ವಶನ್. ಇಟ್ ಇಸ್ ನಾಟ್ ಫೇರ್. ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಹುಕ್ಕೇರಿ ಬಿಜೆಪಿಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇರೋ ಹೊತ್ತಲ್ಲೇ ಮೇಲಿಂದ ಮೇಲೆ ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಕಳೆದ ಒಂದು ವಾರದಲ್ಲೇ ಮೂರು ಬಾರಿ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿಯಾಗಿದ್ರು. ಇದರ ಬೆನ್ನಲ್ಲೇ ಈಗ ದೆಹಲಿಯಲ್ಲಿ ಕಾಣಿಸಿಕೊಂಡಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಹೀಗಾಗಿ ಹುಕ್ಕೇರಿ ನಡೆ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಗೆ ಚುನಾವಣೆ ಘೋಷಣೆಯಾಗಿದೆ. ಸೆಪ್ಟೆಂಬರ್ 3ರಂದು ಮಹಾನಗರ ಪಾಲಿಕೆ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಆಗಸ್ಟ್ 23 ಕೊನೆಯ ದಿನ. ಹಾಗೆಯೇ ಸೆಪ್ಟೆಂಬರ್ 6ಕ್ಕೆ ಫಲಿತಾಂಶ ಹೊರಬೀಳಲಿದೆ. ರಾಜ್ಯ ಚುನಾವಣಾ ಆಯೋಗದಿಂದ ಆದೇಶ ಹೊರಬೀಳುತ್ತಿದ್ದಂತೆ ಪಾಲಿಕೆ ಚುನಾವಣಾ ಕಣ ರಂಗೇರಿದೆ. ಅಧಿಕಾರದ ಪಟ್ಟಕ್ಕೇರೋಕೆ ಕೈ ಕಮಲ ನಾಯಕರು ಸರ್ಕಸ್ ಶುರು ಮಾಡಿದ್ದಾರೆ. ಇದೀಗ ಮೂರನೇ ಮಹಾನಗರ ಪಾಲಿಕೆ ಚುನಾವಣೆಗೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈಗ ಡೇಟ್ ಕೂಡ ಅನೌನ್ಸ್ ಆಗಿರುವಂತದ್ದು. ಸೊ ಡೇಟ್ ಕೂಡ ಅನೌನ್ಸ್ ಆಗಿರೋದ್ರಿಂದ ಈಗ ಒಂದ್ ರೀತಿಯಾಗಿ ಆ ಒಂದು ಚುನಾವಣಾ ಕಣ ರಂಗೇರಿದೆ ಅಂತಾನೆ ಹೇಳಬಹುದು. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಗೆ ಚುನಾವಣೆ ಘೋಷಣೆ ಆಗಿರುವಂತದ್ದು. ಸೆಪ್ಟೆಂಬರ್ 3ರಂದು ಮಹಾನಗರ ಪಾಲಿಕೆ ಚುನಾವಣೆ ನಡೆಯುತ್ತೆ. ನಾಮಪತ್ರ ಸಲ್ಲಿಕೆಗೆ ಆಗಸ್ಟ್ 23ನೇ ತಾರೀಕು ಕೊನೆಯ ದಿನ ಆಗಿರುತ್ತೆ. ಹಾಗೆಯೇ ಸೆಪ್ಟೆಂಬರ್ 6ಕ್ಕೆ ಫಲಿತಾಂಶ ಕೂಡ ಹೊರಬೀಳುತ್ತೆ. ರಾಜ್ಯ ಚುನಾವಣಾ ಆಯೋಗದಿಂದ ಆದೇಶ ಹೊರಬೀಳ್ತಾ ಇದ್ದಂತೆ ಇದೀಗ ಪಾಲಿಕೆ ಚುನಾವಣಾ ಕಣ ರಂಗೇರ್ತಾ ಇದೆ. ಅಧಿಕಾರದ ಪಟ್ಟಕ್ಕೇರೋಕೆ ಈಗ ಕೈ ಕಮಲ ನಾಯಕರು ಕೂಡ ಸರ್ಕಸ್ ಅನ್ನ ಶುರು ಮಾಡಿದ್ದಾರೆ. ಮೂರನೇ ಮಹಾನಗರ ಪಾಲಿಕೆ ಚುನಾವಣೆಗೆ ಈಗ ವೇದಿಕೆ ಸಿದ್ಧವಾಗ್ತಾ ಇರುವಂತದ್ದು. ಈಗ ಆಯೋಗದಿಂದ ಆದೇಶ ಹೊರಬೀಳ್ತಾ ಇದ್ದಂತೆ ಪಾಲಿಕೆ ಚುನಾವಣಾ ಕಣ ರಂಗೇರಿದೆ. ಅಧಿಕಾರದ ಪಟ್ಟಕ್ಕೆ ಏರೋದಕ್ಕೆ ಕೈ ಕಮಲ ನಾಯಕರು ಇದೀಗ ಸರ್ಕಸ್ ಅನ್ನ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ನಾಲಗೆ ಹರಿಬಿಟ್ಟಿದ್ದ ಸಚಿವ ಈಶ್ವರಪ್ಪ ವಿರುದ್ಧ ಕೈ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಈಶ್ವರಪ್ಪರನ್ನ ಬಂಧಿಸುವಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಹೈಗ್ರೌಂಡ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಖಂಡ್ರೆ, 60ರ ಬಳಿಕ ಅವರಿಗೆ ಅರಳು ಮರಳು ಆಗಿದೆ, ಕೂಡಲೇ ಅವರನ್ನ ಹುಚ್ಚರ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಬೇಕು ಅಂತ ಕಿಡಿಕಾರಿದ್ರು. ಇದಕ್ಕೆ ಧ್ವನಿಗೂಡಿಸಿದ ಬಿಕೆ ಹರಿಪ್ರಸಾದ್, ಈಶ್ವರಪ್ಪ ಅದು ಹರಕು ಬಾಯಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಿರಿಯ ಸಚಿವರಾದಂತ ಮಾನ್ಯ ಈಶ್ವರಪ್ಪನವರು ನಿನ್ನೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಬಗ್ಗೆ ಅತ್ಯಂತ ಕೀಳುಮಟ್ಟದ ಪದಗಳನ್ನು ಬಳಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇವತ್ತು ಅವರು ಒಂದು ದೊಡ್ಡ ಮಟ್ಟದ ಸ್ಥಾನದಲ್ಲಿ ಇದ್ದುಕೊಂಡು ಅಕ್ಷಮ್ಯವಾದಂತಹ ಅಪರಾಧವನ್ನು ಮಾಡಿದ್ದಾರೆ. ಅವರಿಗೆ 60ರ ನಂತರ ಅರಳೋ ಮರಳೋ ಇರಬಹುದು, ಇದೇನು ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಅವರಿಗೆ ಮತಿಭ್ರಮಣೆ ಆಗಿದೆ. ಅವರಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕಾಗ್ತದೆ, ಅವರಿಗೆ ಒಬ್ಬ ವೈದ್ಯರಿಂದ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಈಶ್ವರಪ್ಪನವರು ಕೆಟ್ಟದ್ದು ಒಳ್ಳೆಯದು ಅಂತ ಏನಿಲ್ಲ, ಅವರು ಅರಕು ಬಾಯಿ ದಾಸ, ಅದು ಬಿಟ್ಟು ಬೇರೆ ಏನು ಬರಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಅವರು ಹೇಳಿಕೆ ಕೊಟ್ಟಾಗ ನನಗನ್ಸಿತ್ತು ಅಮಾವಾಸ್ಯೆ, ಅದರಿಂದ ಆ ಥರ ಹೇಳಿಕೆ ಬಂದಿರಬಹುದು ಅಂತ. ಪುನಃ ಇವತ್ತು ಹೇಳಿಕೆ ಕೊಟ್ಟಿರೋದು ನೋಡಿದಾಗ ನಿಜವಾಗ್ಲೂ ಏನೋ ಹೆಚ್ಚು ಕಮ್ಮಿ ಇದೆ.
ನಾನೀಗಾಗಲೇ ಆರೋಗ್ಯ ಸಚಿವರಿಗೆ ಹೇಳಿದ್ದೆ, ಅವರಿಗೆ ಸ್ವಲ್ಪ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ಬೆಂಗಳೂರು ನಗರದ ನಿಮಾನ್ಸ್ ಆಸ್ಪತ್ರೆ ಏಷ್ಯಾ ಖಂಡದಲ್ಲಿ ಭಾಳ ಪ್ರಸಿದ್ಧ ಆಸ್ಪತ್ರೆ, ಅಲ್ಲಿ ಅವರಿಗೆ ತಕ್ಕನಾದ ಟ್ರೀಟ್ಮೆಂಟ್ ಕೊಡೋದು ಒಳ್ಳೆಯದು ಅಂತ ಹೇಳಿ, ಆದರೆ ಅವರು ಇವತ್ತು ಒಪ್ಕೊಂಡಿದ್ದಾರೆ. ಅಂತೂ ಇಂತೂ ಕೊನೆಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಬೇಲ್ ಮಂಜೂರು ಆಗಿದ್ದು ಸುಪ್ರೀಂಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. ಆದರೆ ಯಾವುದೇ ಕಾರಣಕ್ಕೂ ವಿನಯ್ ಕುಲಕರ್ಣಿ ಧಾರವಾಡಕ್ಕೆ ಹೋಗುವಂತಿಲ್ಲ ಅಂತ ನ್ಯಾಯಮೂರ್ತಿ ಉದಯ್ ಲಲಿತ್ ಪೀಠ ಆದೇಶವನ್ನು ಹೊರಡಿಸಿದೆ. ಇನ್ನು ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿರೋ ಬಗ್ಗೆ ಧಾರವಾಡದಲ್ಲಿ ಮಾತನಾಡಿದ ಮೃತ ಯೋಗೇಶ್ ಗೌಡ ಪರ ಹೋರಾಟಗಾರ ಬಸವರಾಜ್, ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ನಾವು ಕಾನೂನು ಹೋರಾಟ ಮುಂದುವರಿಸುತ್ತೇವೆ, ಜಾಮೀನು ಕೇಳೋದು ಅವರ ಹಕ್ಕು, ಹೀಗಾಗಿಯೇ ಸುಪ್ರೀಂನಲ್ಲಿ ಜಾಮೀನು ಸಿಕ್ಕಿದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಯೇ ಆಗುತ್ತೆ ಅನ್ನೋ ಆಶಾಭಾವನೆ ಇದೆ ಅಂತ ಹೇಳಿದ್ದಾರೆ. ಅವರು ಧಾರವಾಡ ಜಿಲ್ಲೆಗೆ ಪ್ರವೇಶ ಮಾಡುವಂತಿಲ್ಲ ಹಾಗೂ ಸಾಕ್ಷಿಗಳನ್ನು ಬೆದರಿಸುವಂತಿಲ್ಲ ಅನ್ನುವಂಥ ಕಂಡೀಷನ್ ಮೇಲೆ ಬೇಲ್ ಸಿಕ್ಕಿದೆ ಅವರಿಗೆ. ಮತ್ತು ಈ ನ್ಯಾಯಾಂಗ ಹೋರಾಟ ಇನ್ನೂ ನಮ್ದು ಇನ್ನೂ ಮುಂದುವರಿಯುತ್ತೆ. ಇಲ್ಲಿಗೇನು ಬೇಲ್ ಸಿಕ್ತು ಅಂತೇಳಿ ಮುಗಿಯೋದಿಲ್ಲ. ಇದು ಕಾನೂನೊಳಗಡೆ ಇದು ಟ್ರಯಲ್ ನಡೆಸಿ ಟ್ರಯಲ್ ನಡೆದು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಸಿಗುತ್ತೆ ಅನ್ನುವಂತಹ ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಂಡಿದ್ವಿ. ಅವರು ಧಾರವಾಡ ಜಿಲ್ಲೆಗೆ ಪ್ರವೇಶ ಮಾಡುವಂತಿಲ್ಲ ಹಾಗೂ ಸಾಕ್ಷಿಗಳನ್ನು ಬೆದರಿಸುವಂತಿಲ್ಲ ಅನ್ನುವಂಥ ಕಂಡೀಷನ್ ಮೇಲೆ ಬೇಲ್ ಸಿಕ್ಕಿದೆ ಅವರಿಗೆ. ಮತ್ತು ಈ ನ್ಯಾಯಾಂಗ ಹೋರಾಟ ಇನ್ನೂ ನಮ್ದು ಇನ್ನೂ ಮುಂದುವರಿಯುತ್ತೆ. ಇಲ್ಲಿಗೇನು ಬೇಲ್ ಸಿಕ್ತು ಅಂತೇಳಿ ಮುಗಿಯೋದಿಲ್ಲ. ಇದು ಕಾನೂನೊಳಗಡೆ ಇದು ಟ್ರಯಲ್ ನಡೆಸಿ ಟ್ರಯಲ್ ನಡೆದು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಸಿಗುತ್ತೆ ಅನ್ನುವಂತಹ ಒಂದು. ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಸೋಂಕಿನ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇರೋದ್ರಿಂದ ಕೊರೋನಾ ನಿಯಂತ್ರಣ ಮಾಡುವಂತೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ದೇಶದ ಒಟ್ಟು 37 ಜಿಲ್ಲೆಗಳಲ್ಲಿ ಸೋಂಕು ಏರಿಕೆಯಾಗಿದೆ. ಇದರಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ, ಚಾಮರಾಜನಗರ, ಕೊಡಗು, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳು ಸಹ ಸೇರ್ಪಡೆಯಾಗಿದೆ. ಹೀಗಾಗಿ ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ದು ಶೀಘ್ರವೇ ಕಠಿಣ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದೆ. ಕೊರೋನಾ 3ನೇ ಅಲೆ ಮಕ್ಕಳನ್ನೇ ಹೆಚ್ಚು ಬಾಧಿಸಲಿದೆ ಅಂತ ತಜ್ಞರು ಎಚ್ಚರಿಕೆ ನೀಡಿರೋ ಹೊತ್ತಲ್ಲೇ ಆತಂಕವೊಂದು ಶುರುವಾಗಿದೆ. ಬೆಂಗಳೂರಿನಲ್ಲಿ ಕೇರಳ ಕಳೆದ 5 ದಿನದಲ್ಲಿ 242 ಮಕ್ಕಳಿಗೆ ಸೋಂಕು ದೃಢಪಟ್ಟಿದೆ. 123 ಹೆಣ್ಣು ಮಕ್ಕಳು, 119 ಗಂಡು ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದ್ದು ಇದರಲ್ಲಿ 9 ವರ್ಷದೊಳಗಿನ 106 ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡ್ರೆ 10 ವರ್ಷದಿಂದ 19 ವರ್ಷದೊಳಗಿನ 136 ಮಕ್ಕಳಿಗೆ ಕೊರೋನಾ ಹೆಗಲೇರಿದೆ. ಮಕ್ಕಳಲ್ಲೇ ಕೊರೋನಾ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವುದರಿಂದ ಪೋಷಕರಿಗೆ ಆತಂಕ ಶುರುವಾಗಿದೆ. ಶಾಲೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕ ಬೆನ್ನಲ್ಲೇ ಮತ್ತೆ ಟೆನ್ಷನ್ ಶುರುವಾಗಿದೆ. ಗಡಿ ಭಾಗದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇರುವುದರಿಂದ ಶಾಲೆ ಆರಂಭದ ಬಗ್ಗೆ ಶಿಕ್ಷಣ ಇಲಾಖೆಗೆ ಮತ್ತೆ ತಲೆಬಿಸಿ ಶುರುವಾಗಿದೆ. ಹೀಗಾಗಿ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆಯ ಮೊರೆ ಹೋಗಿದೆ. ಇನ್ನೆರಡು ದಿನದಲ್ಲಿ ಆರೋಗ್ಯ ಇಲಾಖೆ ಜೊತೆ ಮಹತ್ವದ ಸಭೆ ನಡೆಯಲಿದ್ದು ತಜ್ಞರ ಸಲಹೆ ಪಡೆದು ಶಾಲೆ ಆರಂಭದ ನಿರ್ಧಾರ ಮಾಡುವುದಕ್ಕೆ ಮುಂದಾಗಿದೆ. ಕೊರೋನಾ ಲಸಿಕೆ ಅಭಿಯಾನ ಶುರುವಾಗಿ ಇಷ್ಟು ದಿನ ಆದರೂ ಜನರಿಗೆ ಮಾತ್ರ ಸರಿಯಾಗಿ ವ್ಯಾಕ್ಸಿನ್ ಸಿಗ್ತಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ವ್ಯಾಕ್ಸಿನ್ ಸಿಗದಿರೋ ಕಾರಣ ಜನ ರೊಚ್ಚಿಗೆದ್ದಿದ್ದಾರೆ. ಕೋವಿಡ್ ವ್ಯಾಕ್ಸಿನ್ ಮೊದಲ ಡೋಸ್ ನೀಡುವಂತೆ ಆಗ್ರಹಿಸಿ ಬಿಮ್ಸ್ ಆಸ್ಪತ್ರೆ ಎದುರು ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 1 ವಾರದಿಂದ ವ್ಯಾಕ್ಸಿನ್ ಸಿಗದೆ ಅಲೆದಾಡ್ತಿದ್ದೇವೆ, ದಿನೇ ಆಸ್ಪತ್ರೆಗೆ ಬಂದರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಅಲೆದಾಡಿಸ್ತಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಕಿಡಿಕಾರಿದ್ದಾರೆ. ಕೊರೋನಾ ರೂಲ್ಸ್ ಬ್ರೇಕ್ ಮಾಡೋರಿಂದ ಬಿಬಿಎಂಪಿ ಖಜಾನೆಗೆ ಕೋಟಿ ಕೋಟಿ ಹಣ ಹರಿದು ಬಂದಿದೆ. ಕಳೆದ 16 ತಿಂಗಳಲ್ಲಿ 12.58 ಕೋಟಿ ದಂಡದ ಮೊತ್ತ ಸಂಗ್ರಹವಾಗಿದೆ. ಬೆಂಗಳೂರಲ್ಲಿ ಒಟ್ಟು 5,25,000 ಪ್ರಕರಣಗಳು ದಾಖಲಾಗಿದ್ವು. ಇದರಲ್ಲಿ ಮಾಸ್ಕ್ ಹಾಕದೇ ಇರೋದು, ಸಾಮಾಜಿಕ ಅಂತರ, ಕೋವಿಡ್ ಮಾರ್ಗಸೂಚಿ ಉಲ್ಲಂಘನೆ ಸೇರಿದಂತೆ ಹಲವು ಪ್ರಕರಣದಲ್ಲಿ 12.58 ಕೋಟಿ ದಂಡವನ್ನು ಸಂಗ್ರಹಿಸಲಾಗಿದೆ.
ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ದಿನೇ ದಿನೇ ಕೊರೋನಾ ಅಬ್ಬರ ಹೆಚ್ಚಾಗ್ತಾ ಇರೋ ಹಿನ್ನೆಲೆ ನಗರ ವ್ಯಾಪ್ತಿಯ ಎಲ್ಲಾ ದೇವಸ್ಥಾನಗಳಲ್ಲಿ ಶ್ರಾವಣ ಮಾಸದ ಪೂಜೆಗೆ ಬ್ರೇಕ್ ಹಾಕಲಾಗಿದೆ. ಸೋಂಕು ಹರಡುವುದನ್ನು ತಡೆಯುವ ದೃಷ್ಟಿಯಿಂದ ಶ್ರಾವಣ ಮಾಸದ ಶನಿವಾರ ಹಾಗೂ ಭಾನುವಾರ ದೇವಸ್ಥಾನಗಳು ಬಂದ್ ಆಗಲಿದೆ. ಜೊತೆಗೆ ಎಲ್ಲಾ ಸಾರ್ವತ್ರಿಕ ರಜೆ ದಿನಗಳಲ್ಲಿಯೂ ದೇವಸ್ಥಾನದ ದರ್ಶನ ಹಾಗೂ ಪೂಜೆಗೆ ನಿಷೇಧ ಹೇರಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಿ ಮಂಜುನಾಥ್ ಆದೇಶವನ್ನು ಹೊರಡಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಿದೆ. ಇಂದು 183 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು 48 ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಹಾಗೆಯೇ 99 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು 3 ಕೊರೋನಾಗೆ ಬಲಿಯಾಗಿದ್ದಾರೆ. ಮಾರ್ಚ್ 22 ಈವರೆಗೆ ಒಟ್ಟು 829 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡೀಸೆಲ್ ಕಳ್ಳತನ ಮಾಡಿದ ಖದೀಮರನ್ನ ಪೊಲೀಸರು ಖೆಡ್ಡಾಗೆ ಕೆಡವಿದ್ದಾರೆ. ಪ್ರಮುಖ ಆರೋಪಿ ಐವನ್ ಚಾರ್ಲೋ ಪಿಂಟೋನನ್ನ ಪೊಲೀಸರು ಬಂಧಿಸಿದ್ದಾರೆ. ಪೆಟ್ರೋಲ್ ಪೈಪ್ ಲೈನ್ಗೆ ರಂಧ್ರ ಕೊರೆದು ಇನ್ನೊಂದು ಪೈಪ್ ಮೂಲಕ ಡೀಸೆಲ್ ಕದಿತಾ ಇದ್ರು. ಇದುವರೆಗೆ ಸುಮಾರು 40 ಲಕ್ಷ ಮೌಲ್ಯದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕಳ್ಳತನ ಮಾಡಿದ್ರು. ಪ್ರಕರಣದ ತನಿಖೆಗಿಳಿದ ಬಂಟ್ವಾಳ ಪೊಲೀಸರು 3 ಕೈಗೆ ಕೋಳ ತೊಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲಂದ್ರಲ್ಲಿ ಎಗ್ಗಿಲ್ಲದೆ ನಾಡ ಪಿಸ್ತೂಲ್ ಸಿಕ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಸಿಟಿ ಮಾರ್ಕೆಟ್ ಆಯಿತು, ಸಿಸಿಬಿ ಆಯಿತು, ಈಗ ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲೂ ನಾಡ ಪಿಸ್ತೂಲ್ ಪತ್ತೆಯಾಗಿದೆ. ಕಂಟ್ರಿ ಮೇಡ್ ಪಿಸ್ತೂಲ್ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಪರವಾನಿಗೆ ಇಲ್ಲದ ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನ ಪುಲುಕೇಶಿ ನಗರದ ಇರ್ಫಾನ್ ಎಂಬಾತನಿಗೆ ಮಾರಾಟ ಮಾಡುವಾಗ ಖಾಕಿ ಕೈಯಲ್ಲಿ ಲಾಕ್ ಆಗಿದ್ದು 2 ಪಿಸ್ತೂಲ್ ಹಾಗೂ 5 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಿಗ್ ಬಾಸ್ ವಿನ್ನರ್ ಮಂಜು ಪಾವಗಡ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭೇಟಿ ಮಾಡಿದ್ದಾರೆ. ಶಿವಣ್ಣನ ನಿವಾಸಕ್ಕೆ ಆಗಮಿಸಿದ್ದ ಮಂಜು ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಅಭಿಮಾನಿಯಾಗಿರೋ ಮಂಜು ಪಾವಗಡಗೆ ಬಿಗ್ ಬಾಸ್ ಫೈನಲ್ಗೂ ಮುನ್ನವೇ ಶಿವಣ್ಣ ವಿಶ್ ಮಾಡಿದ್ರು. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಪಂಚಮಸಾಲಿಗಳು ಸೆಪ್ಟೆಂಬರ್ ಒಳಗಡೆ ತಮ್ಮನ್ನ ಒಬಿಸಿ ಪಟ್ಟಿಗೆ ಸೇರಿಸಿ ಅಂತ ಹೇಳೋದು ಬ್ಲ್ಯಾಕ್ಮೇಲ್ ಆಗುತ್ತೆ ಅಂತ ಮಾಜಿ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಇದೇ ರೀತಿ ಎಲ್ಲರೂ ಬ್ಲ್ಯಾಕ್ಮೇಲ್ ಮಾಡಲು ಹೋದ್ರೆ ಸಂವಿಧಾನಕ್ಕೆ ಬೆಲೆ ಇರಲ್ಲ. ಒಬಿಸಿ ವರ್ಗಗಳ ಪಟ್ಟಿ ಸಿದ್ಧತೆ ನಿರ್ಧಾರದ ಅಧಿಕಾರವನ್ನ ರಾಜ್ಯಕ್ಕೆ ಕೊಟ್ಟಿರುವುದು ಸ್ವಾಗತಾರ್ಹ. ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಇದ್ದಾಗಲೂ ಈ ಪ್ರಸ್ತಾವನೆ ಇತ್ತು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಮುದಾಯಗಳು ಬೇರೆ ಬೇರೆ ಹೆಸರಿಟ್ಕೊಂಡಿವೆ. ಅಂಥವರಿಗೆ ಒಬಿಸಿ ಪಟ್ಟಿಯಲ್ಲಿ ಸೇರಿಸಲು ಗೊಂದಲವಾಗ್ತಾ ಇತ್ತು. ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರ ಕೊಟ್ಟಿರೋದು ಒಳ್ಳೆ ಬೆಳವಣಿಗೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟರೆ ಅವರು ಸಾಧಕ ಬಾಧಕವನ್ನು ನೋಡಿಕೊಂಡು ಯಾರು ಹಿಂದುಳಿದ ವರ್ಗ, ಯಾರು ಪರಿಶಿಷ್ಟ ವರ್ಗ, ಯಾರು ಪರಿಶಿಷ್ಟ ಜಾತಿ ಅನ್ನೋದನ್ನು ಆ ಸರ್ಕಾರಗಳೇ ತೀರ್ಮಾನ ಮಾಡಿದರೆ, ಆ ರಾಜ್ಯಗಳೇ ತೀರ್ಮಾನ ಮಾಡಿದರೆ ಒಳ್ಳೆಯ. ಪುತ್ತೂರಿನ ಕುಕ್ಕೆ ಸುಬ್ರಹ್ಮಣ್ಯದ ಪ್ರೌಢಶಾಲೆ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಖಂಡಿಸಿ ತೀವ್ರ ಪ್ರತಿಭಟನೆ ನಡೆದಿದೆ. ಆರೋಪಿ ಕಾಮುಕ ಶಿಕ್ಷಕನ ಪದಚ್ಯುತಿಗೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಆರೋಪಿ ಶಿಕ್ಷಕ ಗುರುರಾಜ್ ಮೇಲೆ ದುರ್ಬಲ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅಂತ ಪೊಲೀಸರ ವಿರುದ್ಧವೂ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀವೇ ಆ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸುವ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿ ನಿಮಗೂ ಕೂಡ ನಾವು ನಿಮ್ಮ ಇದು ಹೋರಾಟ ಮಾಡಬೇಕಂತ ಖಂಡಿತವಾಗಿ ನಿಮಗೂ ಕೂಡ ನಾವು ನಿಮ್ಮ ಇದು ಹೋರಾಟ
ಹಿಮಾಚಲ ಪ್ರದೇಶದ ಕಿನೌರಿ ಜಿಲ್ಲೆಯಲ್ಲಿ ಗುಡ್ಡ ಕುಸಿತವಾಗಿದ್ದು ದೊಡ್ಡ ದುರಂತವೇ ಸಂಭವಿಸಿದೆ. ಹೆದ್ದಾರಿ ಮೇಲೆ ಗುಡ್ಡ ಕುಸಿದು ಬಿದ್ದಿದ್ದರಿಂದ 40 ಮಂದಿ ಪ್ರಯಾಣಿಕರಿದ್ದ ಬಸ್ ಮಣ್ಣಿನಡಿ ಸಿಲುಕಿದೆ. ಲಾರಿ, ಕಾರು, ಜೀಪ್ ಸೇರಿದಂತೆ ಹಲವು ವಾಹನಗಳು ಸಮಾಧಿಯಾಗಿದೆ. ಈವರೆಗೆ ಇಬ್ಬರು ಸಾವನ್ನಪ್ಪಿದ್ದು 10 ಮಂದಿಯನ್ನ ರಕ್ಷಿಸಲಾಗಿದೆ. ಅವಶೇಷಗಳ ಅಡಿ 50 ಹೆಚ್ಚು ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯ ಚುರುಕುಗೊಳಿಸಿದೆ. हाँ ड्राइवरी का वो देखो क्या हुआ थे. ಇನ್ನೊಂದು ದಶಕದಲ್ಲಿ ಭೂಮಿಯ ತಾಪಮಾನ ಅಂದಾಜು ಮಟ್ಟಕ್ಕಿಂತ ಏರಿಕೆಯಾಗಲಿದೆ ಅಂತ ಹವಾಮಾನ ಬದಲಾವಣೆ ಕುರಿತ ವಿಶ್ವಸಂಸ್ಥೆ ಎಚ್ಚರಿಸಿದೆ. ಈ ಬೆನ್ನಲ್ಲೇ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. 2100ನೇ ಇಸವಿಯೊಳಗೆ ಮಂಗಳೂರು ಸೇರಿದಂತೆ ಭಾರತದ ಸಮುದ್ರದಂಚಿನ 12 ನಗರಗಳು ಮುಳುಗಲಿವೆ ಅಂತ ವಿಶ್ವಸಂಸ್ಥೆ ವರದಿಯನ್ನಾಧರಿಸಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ವರದಿ ಬಿಡುಗಡೆ ಮಾಡಿದೆ. ಈಗಿನ ಟ್ರೆಂಡ್ ಪ್ರಕಾರ ಸಮುದ್ರವು ಏರುತ್ತಾ ಹೋದರೆ 2 ಅಡಿಯಷ್ಟು ಏರಲಿದೆ. ಶತಮಾನದ ಅಂತ್ಯದೊಳಗೆ ಇದು ಮತ್ತಷ್ಟು ತೀವ್ರಗೊಂಡು 2100ನೇ ಇಸವಿ ಅಂತ್ಯಕ್ಕೆ 3 ಅಡಿಯಷ್ಟು ಏರಿಕೆಯಾಗಲಿದೆ. ಇದರ ಪರಿಣಾಮ 12 ನಗರಗಳು ಮುಳುಗಲಿವೆ ಅಂತ ವರದಿ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಮೂಡಿಗೆರೆ ತಾಲೂಕಿನ ಜಿ ಹೊಸಳ್ಳಿ ಗ್ರಾಮಕ್ಕೆ ಆನೆಯೊಂದು ನುಗ್ಗಿದ್ದು ಕೆಲಕಾಲ ಊರಿನ ಜನ ಕಂಗಾಲಾಗಿದ್ರು. ಏಕಾಏಕಿ ಕಾಡಾನೆ ಊರಿಗೆ ಬಂದಿದ್ದರಿಂದ ಜನರೆಲ್ಲ ದಿಕ್ಕಾಪಾಲಾಗಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆ ಓಡಿಸಲು ಹರಸಾಹಸ ಪಟ್ಟಿದ್ದಾರೆ. ಕೇಳಿಲ್ಲ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.